ಸಂಘಟನೆ ಹುಟ್ಟಾಗ್ದಾಗ ಇವ್ರನ್ನ ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ರು. ಇಬ್ರು ಮಕ್ಕಳು ಮತ್ತೆ ಹೆಂಡತಿ ಇದ್ರು. 13 ವರ್ಷದಿಂದ ಹೆಂಡತಿ ಮತ್ತೆ ಮಕ್ಕಳು ಯಾರು ಕೂಡ ಇವರನ್ನ ನೋಡಕ್ ಬಂದಿಲ್ಲ. ಚೆನ್ನಾಗಿದ್ದೀರಾ ನೋಡೋದಕ್ಕೆ? ಕಣ್ಣು ಕಾಣೋದಿಲ್ಲ, ಹೊಟ್ಟೆ ತುಂಬಾ ಊಟ ಸಿಗುತ್ತೆ, ಇರೋದ್ರಲ್ಲೇ ಖುಷಿಯಾಗಿರ್ತೀನಿ ಅಂದ್ರೆ ಏನ್ ಅಭ್ಯಂತರ ಇಲ್ಲ, ಇರ್ಬೋದು. ಇಲ್ಲ ನಮ್ಗೆ ಇನ್ನು ಹೈಫೈ ಆಗ್ಬೇಕು ಅಂದ್ರೆ ಅವ್ರ ಜೊತೆನೆ ಮತ್ತೆ ಆಟ ಹತ್ಕೊಂಡು ಹೋಗ್ಬೋದು. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈಗ ಬರ್ತಿರುವಂತ ವ್ಯಕ್ತಿ ಬಂದ್ಬಿಟ್ಟು ಒಬ್ರು ಆಟೋ ಚಾಲಕರಂತೆ. ಸೊ ಎಲ್ಲಿಂದ ಬರ್ತಾ ಇದಾರೆ, ಯಾಕೆ ಬರ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಯಾಕೆ ಒಂದು ಆಶ್ರಮಕ್ಕೆ ಸೇರ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೂ ಕೂಡ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬನ್ನಿ ಬನ್ನಿ ಬನ್ನಿ. ನಮಸ್ತೆ 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 ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಹಾಂ ಹಾಂ. ಬನ್ನಿ ಬನ್ನಿ. ಇವರು ಕೆಆರ್ಪುರಂ ಇಂದ ಬರ್ತಾ ಇರೋದಲ್ಲ? ಕೆಆರ್ಪುರಂ ಇಂದ ಬರ್ತಾ ಇದೆ ಸರ್. ಹೌದಾ? ಕೃಷ್ಣಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ. ಹೌದಾ? ನಾವು ಬರ್ತಾ ಸ್ವಲ್ಪ ಜಾಗ. ಬನ್ನಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನಮಸ್ಕಾರ. ಏನ್ ಹೆಸರು ನಿಮ್ದು? ಕೃಷ್ಣಮೂರ್ತಿ ಅಂತನಾ? ಏನ್ ಮಾಡ್ತಿದ್ರಿ ಕೆಲಸ? ಇವ್ರ ಹೆಸರು ಕೃಷ್ಣಮೂರ್ತಿ ಅಂತೆ. ಸೊ ಇವ್ರು ಬಂದ್ಬಿಟ್ಟು ಕೆಆರ್ಪುರಂ ಅಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ ಇವ್ರು ಆಟೋ ಚಾಲಕರಾಗಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬರ್ತಾ ಇದೀರಾ ಸರ್? ಇವರು ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಲ್ಲಿ ಇವರು ಗೌರವಾಧ್ಯಕ್ಷರನ್ನಾಗಿ ನಾನು ಮಾಡಿದ್ದೆ. ನಮ್ಮ ಸಂಘಟನೆ ಮೊದಮೊದಲು ಸಂಘಟನೆ ಹುಟ್ಟಾಗ್ದಾಗ ಇವ್ರನ್ನ ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದೆ. ತದನಂತರ ಇವ್ರ ಸಂಬಂಧ ನನಗೆ ಗಟ್ಟಿಯಾಗಿ ಒಂದು 20 ವರ್ಷ ಅಲ್ಲ ಈಗ ಇರ್ಲಿ, ಅದು ನಿಮ್ಮ ಇದ್ರಲ್ಲಿ ಇದ್ರು. ಅದಂತರ ಈಗ ಏನಾಗಿದೆ ಸಮಸ್ಯೆ ಅವ್ರಿಗೆ? ಸಮಸ್ಯೆ ಏನಂತ ಹೇಳಿದ್ರೆ, ಇವರು ಮಕ್ಕಳು ಇದ್ರು, ಹೆಂಡತಿನೂ ಇದ್ರು, ಇಬ್ರು ಮಕ್ಕಳು ಮತ್ತೆ ಹೆಂಡತಿ ಇದ್ರು. 13 ವರ್ಷದಿಂದ ಹೆಂಡತಿ ಮತ್ತೆ ಮಕ್ಕಳು ಯಾರು ಕೂಡ ಇವರನ್ನ ನೋಡಕ್ ಬಂದಿಲ್ಲ. ಯಾವ ಊರು ನಿಮ್ದು? ಬ್ಯಾಂಗ್ಳೂರಾ? ಬ್ಯಾಂಗ್ಳೂರ್ ಹತ್ರ ಯಾವ ಊರು? ಶಿವಾಜಿನಗರ. ಹೆಂಡತಿ ಮಕ್ಳು ಇದಾರಾ ನಿಮ್ಗೆ? ನೀವು ಮುಸ್ಲಿಮ ಕ್ರಿಶ್ಚಿಯನ್ ಅಲ್ಲ ಸರ್? ಹಿಂದೂನಾ? ಹಿಂದೂನಾ? ಓಕೆ. ಕ್ರಿಶ್ಚಿಯನ್ ಹೋಗಿ ಆಮೇಲೆ ಎಲ್ಲ ಸಪರೇಟ್ ಸಪರೇಟ್ ಆಗಿ. ನೀವು ವೈಫ್ ಎಲ್ಲಿದ್ದಾರೆ? ನಿಮ್ಮ ಎಲ್ಲಿದ್ದಂತಿಲ್ಲ, ನಿಮ್ಮನ್ನ ಪೊಲೀಸ್ ಕರೆದ್ರೆ ಫೋನ್ ಮಾಡಿದ್ರು, ಫೋನ್ ಎತ್ತಲಿಲ್ಲ. ಇದೆಯಾ ಫೋನ್ ನಂಬರ್? ಇದೆ. ಅವ್ರ ಫೋನ್ ನಂಬರ್ ಯಾವ್ದು ಫ್ರೆಂಡ್ ಕೊಟ್ರು. ಸರಿ, ಅದ್ ಮಾತಾಡಿದ್ರೆ ಅವ್ರು ಏನು ಮಾತಾಡಿಲ್ಲ. ನಮ್ಮ ಪಾಳಿಗೆ ಅವ್ರು ಹೋಗ್ಬಿಟ್ಟು. ಅವರು ಮಕ್ಳಿದಾರ ನಿಮ್ಗೆ? ಎರಡು ಮಕ್ಳು. ಗಂಡ ಹೆಣ್ಣ? ಎಷ್ಟು ವರ್ಷ ಆಯ್ತು ನೀವು ಅವ್ರನ್ನ ಬಿಟ್ಟು? 13 ವರ್ಷ. ಏನ್ ಬಿಡೋದ ಕಾರಣ? ನಮ್ಮಪ್ಪ ಸ್ವಲ್ಪ ಒಂದು ಜಮೀನ್ ತಗೊಂಡಿದ್ರು ಸರ್. ಅದ್ರಲ್ಲಿ 3 ಭಾಗ 4 ಭಾಗ ಮಾಡ್ಬಿಟ್ಟು ಜಗಳ ಮಾಡ್ಬಿಟ್ರು. ಅದೇ ನಮ್ ಏನಕ್ಕೆ ಇಷ್ಟು ಜಗಳ ಕಟ್ಕೊಳ್ಳಿ ಅಂತೀರ? ಅವಾಗ ಬಿಟ್ಬಿಟ್ಟು ಜಾಗ. ಅವ್ರೇನ್ ಮಾಡ್ರಿ? ಅವ್ರ ಜಾಗ ಕಟ್ಕೊಳ್ಳಿ. ಈಗ ಸದ್ಯಕ್ಕೆ ಯಾರ ಮನೇಲಿ ಇದ್ದೀರಿ ನೀವು? ಸಪರೇಟ್ ಆಗಿದ್ದೀನಿ ಸರ್. ಎಷ್ಟು? 13 ವರ್ಷದಿಂದ ಸಪರೇಟ್ ಆಗಿದ್ದೀರಾ? 13 ವರ್ಷದಿಂದ. ಹೆಂಡತಿ ಮಕ್ಕಳನ್ನ ಒಂದ್ಸತಿ ನೋಡಿಲ್ವಾ ನೀವು? ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಏನಾಗಿದೆ? ಆರಾಮಾಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ನೋಡೋದಕ್ಕೆ? ಕಣ್ಣು ಆಪರೇಷನ್ ಮಾಡಿದ್ರಲ್ಲ, ಕಣ್ಣು ಕಾಣೋದಿಲ್ಲ. ಏನ್ ಕೆಲಸ ಮಾಡ್ತಿದ್ರಿ? ಆಟೋನೇ ಓಡಿಸ್ತಾ ಇದ್ರಿ? ಜೀವನಕ್ಕೆ ಆಟೋನೇ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ರಿ? ಬಾಡಿಗೆ ಮನೇಲಿ ಇದ್ರಾ? ಈಗ ಏನಾಗ್ತಿದೆ ಸಮಸ್ಯೆ ನಿಮ್ಗೆ? ಇವಾಗ ನೈಟ್ ಆದ್ರೆ ಆ ತರ ಆಗುತ್ತೆ. ಅದು ಬಿಸ್ನೆಸ್ ಬರೆಯಲ್ಲ ಬೇರೆ. ಇವಾಗ ಮನೆ ಬಾಡಿಗೆ ಎಲ್ಲ ಕಟ್ಬೇಕು, ತುಂಬಾ ಟಾರ್ಚರ್ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂತ ತಿರುಣಾಮಲೆಗೆ ಹೋಗ್ಬಿಟ್ಟು ಬಂದೆ. ಏನಕ್ಕೆ ತಿರುಣಾಮಲೆಗೆ? ಇಲ್ಲೆಲ್ಲ ಬಿಟ್ಟರೆ ಅಲ್ಲಿ ಹೋಗ್ಬಿಡೋಣ ಅಂತ. ತಿರುಣಾಮಲೆಗೆ ತಮಿಳ್ನಾಡು ಹೋಗ್ಬಿಡೋಣ ಅಂತ ಹೊರಟೋದ್ರಿ? ಅಲ್ಲಿ ನೋಡಿದ್ರೆ ಅಲ್ಲಿ ಸೆಟ್ ಆಗ್ತಿಲ್ಲ, ಅಲ್ಲಿ ರೋಡ್ ನಲ್ಲಿ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಇರುತ್ತೆ. ಬೇಡ ಅಂತ ತಿರ್ಗಾ ಅಲ್ಲಿ ಬಂದ್ಬಿಟ್ಟು ತಿರ್ಗಾ ಇನ್ನೊಂದು ಕಷ್ಟ ಬಂದ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದೆ. ಹೌದಾ? ಈಗ ಇದು ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿಮ್ಮನ್ನ. ಇಲ್ಲಿ ನೀವು ಮನೇಲಿ ಇದ್ದಂಗಂತೂ ಇರೋಕ್ಕಾಗಲ್ಲ. ಇಲ್ಲಿ ಅದರದೇ ಆದಂಥ ಚೌಕಟ್ಟುಗಳಿರ್ತದೆ. ಆಮೇಲೆ ನಿಮಗೆ ಹೊರಗಡೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಕಾರಣ ಇಷ್ಟೇ, ಲೆಟರ್ ಆಗಿರ್ತದೆ, ಪೊಲೀಸ್ ಲೆಟರು. ಇದೆಲ್ಲದಕ್ಕೂ ಅವರು ಹೇಳಿದಾರ ನಿಮ್ಮ ಹತ್ರ ಇಲ್ಲಿ ಕುಡಿಯೋದಕ್ಕೆ ಅಥವಾ ಎಣ್ಣೆ ಸಿಗರೇಟು ಅದೆಲ್ಲ ಸಿಗೋದಿಲ್ಲ, ಹೊಟ್ಟೆ ತುಂಬ ಊಟ ಸಿಗುತ್ತೆ, ಇರೋದ್ರಲ್ಲೇ ಖುಷಿಯಾಗಿರ್ತೀನಿ ಅಂದರೆ ಏನು ಅಭ್ಯಂತರ ಇಲ್ಲ, ಇರ್ಬೋದು.
ಇಲ್ಲ ನಮ್ಗೆ ಇನ್ನು ಹೈಫೈ ಆಗ್ಬೇಕು ಅಂದ್ರೆ ಅವ್ರ ಜೊತೆನೆ ಮತ್ತೆ ಆಟೋ ಹತ್ಕೊಂಡು ಹೋಗ್ಬೋದು ಎರಡೇ, ಯಾಕಂದ್ರೆ ಇರೋದ್ ನಾವು ಅಲ್ವಾ. ಇಲ್ಲಿ ಊಟ ತಿಂಡಿ ತೋರಿಸಿ ಇವ್ರನ್ನೇನು ಕರ್ಕೊಂಡ್ ಬಂದಿಲ್ಲ, ನಾನು ಇರೋದನ್ನೇ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ಜನಶ್ರೀ ಏನು ಜನಸ್ನೇಹಿ ರುದ್ರಾಶ್ರಮ ಹಾಗೂ ಟ್ರಸ್ಟ್ ಇರೋದ್ರಿಂದ ಅವ್ರು ಏನು ಚೌಕಟ್ಟಿದೆ ಅದನ್ನ ನಾನು ಇವ್ರಿಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು ಒಂದು ತಿಂಗಳಿಂದ ನಾನು ಇವರು ನನ್ನ ಹತ್ರ ಹೇಳಿದ್ರು ಇದಕ್ಕೆಲ್ಲ ಪ್ರಿಪ್ರೇಷನ್ ಆಗ್ಬೇಕಪ್ಪ, ನೀನು ಈ ತರ ಇದ್ರೆ ಅಲ್ಲಿ ಆಶ್ರಮದಲ್ಲಿ ಇರೋಕಾಗೋದು. ಅಲ್ಲಿ ಅನ್ಯ ಜಾತಿ ಜನರು ಇರ್ತಾರೆ ಅಲ್ಲಿ, ಅವ್ರಿಗೆ ಯಾವ್ದಾದ್ರು ರೋಗಗಳು ಇರ್ತವೆ, ಮತ್ತೊಂದು ಇರ್ತದೆ, ಎಲ್ಲ ಇರ್ತದೆ. ಅದಕ್ಕೆ ನೋಡಂಗಿಲ್ಲ, ಯಾವ್ದೇ ಜಾತಿ ಇಲ್ಲ, ಯಾವ್ದೇ ಧರ್ಮ ಇಲ್ಲ, ಯಾವ್ದೇ ಕುಲ ಯಾವ್ದೂ ಇರೋದಿಲ್ಲ ಇಲ್ಲಿ, ಎಲ್ಲ ಒಂದೇ, ಎಲ್ಲ ಒಂದೇ. ಇಲ್ಲಿ ಒಂದೇ ತಾಯಿ ಮಕ್ಕಳ ತರ ಇರ್ತಾರೆ. ಅಲ್ಲೂ ನೀನು ಅದೆಲ್ಲ ಏನು ಇರೋದಿಲ್ಲ, ಇರೋದ್ರಲ್ಲೇ ಖುಷಿಯಾಗಿರ್ತೀನಿ ಅಂದ್ರೆ ಒಂಟಿಯಾಗಿದ್ದೆ. ಈಗ ಅವ್ರ ನಿನ್ಗೆ ಒಂದು ಕುಟುಂಬ ಬೇಡ, ಈಗ ನಿಮ್ ಹೆಂಡತಿ ಮಕ್ಕಳು ಕರೆದ್ರೆ ಬರ್ತಾರೆ, ನಂಬಿಕೆ ಇದೆಯಾ ನಿಮ್ಗೆ? ಯಾಕೆ ಬರೋದಿಲ್ಲ? ಬಲವಾದ ರೀಸನ್ ಇರ್ಬೇಕಲ್ಲ, ಯಾಕೆ ಬರೋದಿಲ್ಲ? ಅವಾಗ ಬಿಟ್ಟೋಗಿದ್ರು ಅಂತ ಮಾತ್ರ ಹೇಳ್ತಾ ಇದ್ರೆ, ಬಿಟ್ಟೋಗೋದ್ ಬಲವಾದ ಕಾರಣ ಇರ್ಬೇಕಲ್ಲ, ನೀವು ಚೆನ್ನಾಗಿ ನೋಡ್ಕೊಂಡಿರ್ಬೇಕಲ್ಲ. ಅಕಸ್ಮಾತ್ ನಿಮ್ ಮಕ್ಳೇನಾದ್ರು ನೋಡ್ತಾ ಇದ್ರೆ, ಅವ್ರಿಗ್ ಒಳ್ಳೆ ಮನ್ಸಿದ್ರೆ ಕರ್ಕೊಂಡೋಗೋ ಮನ್ಸ್ ಮಾಡ್ಬೋದು, ಅವ್ರಿಗೇನ್ ಹೇಳ್ತೀರಾ? ಅಕಸ್ಮಾತ್ ಅಕಸ್ಮಾತ್ ಹೇಳ್ತಿರೋದು ನಾನು, ಅವ್ರಾಗ ಅವ್ರ ಮನ್ಸ್ ಬದಲಾಯಿಸ್ಕೊಂಡ್ ಬಂದ್ರೆ ಈಗಿರೋಷ್ಟು ದಿನ ಇಲ್ಲಿರ್ತೀರಾ ಆರಾಮಾಗಿ? ಮನ್ಸ್ಫೂರ್ತಿಯಾಗಿ ಹೇಳ್ಬೇಕು ಸರ್ ಅಲ್ವಾ? ಸೊ ಥ್ಯಾಂಕ್ ಯು, ನೀವು ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಆಟೋ ಚಾಲಕ ಸಂಘಟ ಅಧ್ಯಕ್ಷರು, ಇವ್ರು ನಮ್ ಜೊತೆ ಒಂದು 20 ವರ್ಷದಿಂದ ಒಣ್ಣಾಟದಲ್ಲಿ ಇದ್ರು. ಹಾಗಾಗಿ ಇವರು ಏನು ಭಾವನೆಗಳಿತ್ತು ನನಗೆಲ್ಲ ಕೂಡ ಸಂಪೂರ್ಣವಾಗಿ ಗೊತ್ತಿದೆ. ಇವ್ರ ಫ್ಯಾಮಿಲಿಯಲ್ಲಿ ಏನೋ ಇದಾಯ್ತು ಎಲ್ಲ ಕೂಡ ನನಗೆ ಗೊತ್ತಿದೆ. ಬಟ್ ಇವ್ರಿಗೆ ರಿಲೇಷನ್ ಅಣ್ಣ ತಮ್ಮ ಯಾರು ಇಲ್ಲ? ಅಣ್ಣ ತಮ್ಮ ಒಬ್ಬ ಇದ್ದಾನೆ, ತಮ್ಮ ಅವ್ರಿಗೆ 2 ಕಿಡ್ನಿ ಇದಿಲ್ಲ, ಅವ್ರಿಗೆ ನಡೆಯೋದು ಕೂಡ ಆಗೋದಿಲ್ಲ. ಮೊನ್ನೆ ಪೊಲೀಸ್ ಸ್ಟೇಷನ್ ಕೂಡ ಕರ್ಕೊಂಡ್ ಬಂದಿದ್ದೆ ಅವ್ರನ್ನ, ಇನ್ಸ್ಪೆಕ್ಟರ್ ಮುಂದೆ ಕುಣಿಸಿದೆ. ಏನಾರ ನಿಮ್ ತಮ್ಮ ನಿಮ್ಮ ಅಣ್ಣನ ಕರ್ಕೊಂಡೋಗಿ ನೀವು ಸಾಕೊಂಬೋದಲ್ಲ ಅಂದ್ರೆ, ಸರ್ ನನ್ನ ನೋಡೋದೇ ಯಾರು ಇಲ್ಲ ಸರ್, ನಾನು ಹೆಂಗೆ ನಮ್ಮ ಅಣ್ಣನ ನೋಡ್ಲಿ, ರೋಡಲ್ಲಿ ಮಲ್ಕೊಂತಾನೆ ಅವನು, ನಾನು ಇಲ್ಲ ಅಂತೇಳಿದ್ರೆ ನಮ್ಮ ಹೆಂಡತಿ ಎಲ್ಲಾನು ಅವ್ರು ಸರಿಯಾಗಿ ನೋಡ್ಕೊಳಲ್ಲ ಸರ್ ಅಂತೇಳಿ ನನ್ನ ಹತ್ರ ಹೇಳಿದ ಮೇಲೆ ಆಮೇಲೆ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರ ಹತ್ರ ಒಂದು ಲೆಟರ್ನ ಮಾಡಿಸಿ ಇದಕ್ಕೆ ಏನೋ ಒಂದು. ಸ್ನೇಹಿತರೆ ನಮಸ್ಕಾರ, ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನಿಂದ ಲೆಟರ್ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ವಾರಸ್ದಾರ್ ಯಾರು ಇಲ್ಲ ಅಂತೆ, 13 ವರ್ಷ ಆಯ್ತು ಹೆಂಡತಿ ಮಕ್ಕಳು ಬಿಟ್ಟೋದ್ರು ಅಂತ, ಗೊತ್ತಿಲ್ಲ ಕಾರಣ ಏನಂತ. ಇವ್ರಿಗೆ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ರು, ಈಗ ಕಣ್ಣು ಕಾಣೋದಿಲ್ಲ, ರಾತ್ರಿ ಹೊತ್ತು ಆಟೋ ಓಡಿಸೋದಕ್ಕೆ, ಜೊತೆಗೆ ಬಾಡಿಗೆ ಮನೇಲಿ ಇರೋದ್ರಿಂದ ಬಾಡಿಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಅಥವಾ ಜೀವನ ರೂಪಿಸ್ಕೊಳಕ್ ಅದೇ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಊಟ ತಿಂಡಿ ಯಾವುದು ಕೂಡ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಖಂಡಿತ ಅವ್ರಿಗೆ ಆಶ್ರಯ ಮಾಡ್ಕೊಡ್ತೀವಿ. ಬಟ್ ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ಅವ್ರ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸಪೋಸ್ ಏನಾದರೂ ಮಿಸ್ ಆಗಿ ವಿಡಿಯೋ ನೋಡಿದ್ರೆ ಗೊತ್ತಿಲ್ಲ ಅವ್ರು ನಿಮ್ಮ ಅವರ ಮಧ್ಯೆ ನಿಮ್ಮ ಮಧ್ಯೆ ಏನೇನಾಗಿದೆ ಅಂತ. ಬಟ್ ಏನಾದರೂ ಕೊನೆಗಾಲದಲ್ಲಿ ಅವರು ತುಂಬ ಸಫರ್ ಪಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಏನಾದರೂ ಕರ್ಕೊಂಡೋಗೋರಿದ್ರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಾರೆ, ಕರ್ಕೊಂಡು ಹೋಗ್ಬೋದು. ಹಾಗೆ ಅಣ್ಣವರು ಮತ್ತೆ ಇಬ್ರು ಸೇರಿ ಸ್ಟೇಷನ್ಗೆ ಹೋಗಿ, ನಾಗೇಶ್ ಅಣ್ಣ ಅಲ್ಲ ನಿಮ್ಮ ಹೆಸರು, ನಾಗೇಶ್ ಅಣ್ಣವರು ಮತ್ತೆ ಪಳನಿ ಸ್ವಾಮಿ ಅವರು ಕರ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿರ್ತೀರಾ ಯಜಮಾನ್ರೆ? ಹಾ, ಮತ್ತೆ ನಾಳೆ 15 ದಿವಸ ಬಿಟ್ಟು ಅಲ್ಲಿ ಹೋಗ್ಬೋತೀನಿ ಇಲ್ಲ ಹೋಗ್ಬೋತೀನಿ, ಯಾವುದು ಆಪ್ಷನ್ ಇಲ್ಲ ಇಲ್ಲಿ. ನಾ ಹೇಳ್ಬಿಡ್ತೀನಿ ಫಸ್ಟೇ, ಯಾಕಂದ್ರೆ ನಾನು ಮೆಚ್ಚಿ ಎಲ್ಲ ಖುಷಿ ಪಡಿಸ್ಬಿಟ್ಟು ಆಕಾಶ ತೋರಿಸೋನಲ್ಲ, ಇರೋದ್ನ ನೇರವಾಗಿ ಹೇಳ್ತೀವಿ. ಖುಷಿ ಇದ್ರೆ ಊಟ ಇದೆ, ಬಟ್ಟೆ ಇದೆ, ಮನೆ ಕಡೆ ಜಾಗ ಇದೆ, ಇಷ್ಟು ನಾನು ಕೊಡಬಲ್ಲೆ. ಒಂದು, ನಾನು ನಿಮ್ಮ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ, ಇವತ್ತೇ ನಾನು ನೇರವಾಗಿ ನೋಡ್ತಾ ಇರೋದು, ಬಹಳ ನನಗೆ ಖುಷಿ ಆಗಿದೆ ಅಂತ ಹೇಳಿದ್ರೆ, ಬಂದಿದ ತಕ್ಷಣ ನೀವು ಊಟ ಮಾಡಿದ್ರ ಅಂತ ಹೇಳಿ ಕೇಳಿದ್ರಲ್ಲ, ಅದು ಒಂದು ಮಾತ್ರ ನಮ್ಗೆ ತುಂಬಾ ಇಷ್ಟ ಆಯ್ತು. ಹಸಿದವರಿಗೆ ಹೊಟ್ಟೆಗೆ ಊಟ ಹಾಕುವರು ಬಂದು ಕೇಳೋದೆ, ಅದನ್ನ ದುಡ್ಡಿದ್ಯಾ ನಿಮ್ಮ ಹತ್ರ, ನಿಮ್ಮ ಹತ್ರ ಇದಿದ್ಯಾ ಅದಿದ್ಯಾ ಅಂತ ಹೇಳಿ ಕೇಳಿಲ್ಲ. ನೀವು ಬಂದಿದ ತಕ್ಷಣ ನಮ್ಮನ್ನ ಕೇಳಿದ್ದು ಊಟ ಮಾಡ್ತೀರಾ, ಊಟ ಆಯ್ತಾ ಅಂತ ಕೇಳಿದ್ರು. ಅದ್ರಲ್ಲಿ ನೋಡಿ ನಮ್ಗೆ ಖುಷಿ ಆಯ್ತು, ಈ ತರ ಒಂದು ಜನಸ್ನೇಹಿ ಒಂದು ಆಶ್ರಮದಲ್ಲಿ ಇಷ್ಟು ನಾನು ಆಗ್ಲಿಂದ ಬಂದು ನೋಡ್ತಾ ಇದ್ದೀನಿ, ಎಷ್ಟು ಜನ ಬೇರೆ ಬೇರೆ ರೀತಿಯ ರೋಗಗಳು ಒಂದೊಂದು, ಅದನ್ನೆಲ್ಲ ನಾವು ನಿಜವಾಗ್ಲು ನಾವು ಆ ಕೆಲಸ ಮಾಡೋಕ್ಕಾಗಲ್ಲ ಸರ್. ನೀವು ಅದನ್ನ ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾಗ್ಲು ನೀವು ಅಷ್ಟೆಲ್ಲ ಒಂದು ಇದಿಟ್ಕೊಂಡು ಮಾಡ್ತಾ ಇರೋದು ನಿಜವಾಗ್ ನನಗೆ ಒಂಥರ ಪುಣ್ಯ. ನೀವು ನನ್ನ ಸ್ನೇಹಿತರಾಗಿ ಪಡೆಯೋದಕ್ಕೆ ಚಿಕ್ಕಣ್ಣ ಅವರು ನಿಮ್ಮನ್ನ ರೆಫರ್ ಮಾಡಿ. ಇಲ್ಲ ಇಲ್ಲ, ನಮ್ಗೆ ಇಲ್ಲಿ ಕೆಆರ್ಪುರಂ ಮಾರ್ಕೆಟ್ ಸಂತೆ ಮಕ್ಕಳಿಂದಾನೆ ಊಟ ಸಿಕ್ಕೋಣ. ಅಲ್ಲಿರೋ ಎಲ್ಲಾ ರೈತರುಗಳು ನಮ್ಗೆ ತರಕಾರಿನ ಉಚಿತವಾಗಿ ಕಳ್ಸಿಕೊಡ್ತಿರೋದ್ರಿಂದ ಎಷ್ಟೋ ಜನ ಹೊಟ್ಟೆ ತುಂಬಾ ಊಟ ಅಲ್ಲಿರೋರು ತುಂಬಾ ಜನ. ನಾನು ಬೆಳಗ್ಗೆ ಟೈಮು ಮಾರ್ಕೆಟ್ ಅಲ್ಲಿ ಆಟೋ ಓಡಿಸೋದು ಬಾಡಿಗೆಗೆ ಹೋಗ್ತೀನಲ್ವಾ, ಅಲ್ಲಿರೋ ಪ್ರತಿಯೊಬ್ಬರು ಕೂಡ
ಒಂದೊಂದು ಅಷ್ಟಷ್ಟು ತರಕಾರಿಗಳನ್ನ ಚಿಕ್ಕಣ ಇದ್ರ ಹತ್ರ ಹಾಕ್ಬಿಟ್ಟು ಆಶ್ರಮಕ್ಕೆ ಕೊಡಿ. ಒಂದೇ ಆಶ್ರಮ ಅಲ್ಲ, ಎಲ್ಲಾ ಆಶ್ರಮಗಳು ಕಳಿಸ್ತಾರೆ. ಆಮೇಲೆ ಚಿಕ್ಕಣ್ಣ ಅವರು ಈ ಆಶ್ರಮಕ್ಕೆ ಒಂಥರ ಬೆನ್ನೆಲುಬು ಅಂತಾರಲ್ಲ ಆತರ. ಮತ್ತೆ ಅಲ್ಲಿರೋ ಎಲ್ಲಾ ರೈತರುಗಳು ಅವರೆಲ್ಲ ಸಹಕಾರ ಸಪೋರ್ಟ್. ಇಲ್ಲಿ ಪ್ರತಿದಿನ ನಾವು ಊಟ ಮಾಡ್ತಿರೋದೇ ಅವ್ರು ಕೊಟ್ಟಿರೋ ತರಕಾರಿ. ಇನ್ಮೇಲೆ ನಮ್ಮ ಕೈಯಿಂದ ಏನಾಗುತ್ತೋ ನಮ್ಮ ಏನು ನಮ್ಮ ಕೆಆರ್ಪಂ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನಮ್ಮ ಕೈಲಾದಷ್ಟು ಸಹಾಯವನ್ನ ನಾನು ಮಾಡೇ ಮಾಡ್ತೀನಿ. ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೇನು ಹೇಳ್ತೀರಾ ಆಶ್ರಮದ ಬಗ್ಗೆ? ಸರ್, ಆಶ್ರಮ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಲಾಸ್ಟ್ ಒಂದು 6 ಮಂತ್ ಮುಂಚೆ ನೋಡಿದೆ ಸರ್. ಒಂದು ಲೇಡಿ ಒಬ್ರು ರೋಡ್ ಅಲ್ಲಿ ಮಲಗಿರ್ತಾರೆ, ಅವ್ರಿಗೆ ಮೂರ್ ಜನ ಮಕ್ಕಳು. ಅದನ್ನ ತುಂಬಾ ನೋಡಿದೆ, ನನಗೆ ಒಂಥರ ಎಫೆಕ್ಟ್ ಆಗೋಯ್ತು. ಆ ಲೇಡಿನ ಕರ್ಕೊಂಡ್ಬಂದ್ಬಿಟ್ಟು ಆಶ್ರಮ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇದ್ ಮಾಡಿದಿರ, ಆಮೇಲೆ ಆ ಅಮ್ಮ ಚೆನ್ನಾಗಿ ತೆರ್ಸ್ಕೊಂಡು ಆದ್ಮೇಲೆ ಮತ್ತೆ ನಾನು ಹೋಗ್ತೀನಿ ವಾಪಸ್ ಅಂತ ಹೇಳಿದ್ರು. ಆಮೇಲೆ ನೀನ್ ನೋಡೋಮ್ಮ, ನೀನ್ ಮತ್ತೆ ವಾಪಸ್ ಹೋಗ್ತೀಯಾ, ಮತ್ತೆ ನಿಮ್ ಗಂಡ ಬಂದ್ಬಿಟ್ಟು ಬೇಡ ಅಂತ ಹೇಳಿದ್ರು, ಮತ್ತೆ ಇಲ್ಲಿ ಬರಕ್ ಆಗಲ್ಲ ಅಂತ ಹೇಳಿದ್ರು. ಅದ್ರಲ್ಲಿ ಒಂದ್ ಮಗ ಮಾತ್ರ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ. ಇಲ್ಲಪ್ಪ ಹೋಗಂದ್ರು, ಇಲ್ಲ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು. ಅದನ್ನ ತುಂಬಾ ನೋಡಿದ್ದೀನಿ ನಾನು, ನಾನು ನಿಮ್ ನೋಡ್ಬೇಕಂತ ಇದ್ದೆ, ಇವಾಗ ನೋಡಿದ್ದೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬಾ ಇಷ್ಟ ಆಯ್ತು ನಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡಿದೀರಾ. ನೋಡಿ, ಸ್ನೇಹಿತರು ಅನ್ನೋದು ಯಾಕೆ ಗೊತ್ತಾ, ಇದ್ದಾಗ ತಿಂದ್ಬಿಟ್ಟು ಕೈ ಒರೆಸ್ಕೊಂಡು ಹೋಗೋರ್ನ ಸ್ನೇಹಿತರು ಅನ್ನಲ್ಲ. ಕಷ್ಟ ಕಾಲದಲ್ಲಿ ಅವ್ರಿಗೆ ನಮ್ಮ ಕೈಲಿ ದುಡ್ಡು ಕೊಡೋಕ್ಕಾಗಲ್ವಾ, ಮನೇಲಿ ಇರಿಸ್ಕೊಳಕ್ಕಾಗಲ್ವಾ, ಕನಿಷ್ಠ ಪಕ್ಷ ಎಲ್ಲಿ ನೆಲೆ ಇದೆಯೋ ಅಲ್ಲಿ ನೆಲೆ ತೋರಿಸೋನ್ನ ಸ್ನೇಹಿತರು ಅಂತಾರೆ. ಈಗ ನೀವು ಮಾಡ್ತಿರೋ ಕೆಲಸನೂ ಅದೇನೆ. ನಿಮ್ಮ ಕೈಲಿ ಇವಾಗ ನೋಡ್ಕೊಳಕ್ ಆಗ್ತಿಲ್ಲ ಅಥವಾ ಮನೆ ಕರ್ಕೊಂಡೋಗ ಆಗ್ತಿಲ್ಲ ಅಂದ್ರು, ಅವ್ರಿಗೆ ನೆಮ್ಮದಿಯಾಗಿರೋದಕ್ಕೆ ಯಾವ ಜಾಗ ಬೇಕೋ ಆ ಜಾಗ ಚೂಸ್ ಮಾಡಿ ಕರ್ಕೊಂಡ್ ಬಂದಿದ್ದೆ. ನಾನು ಒಂದ್ ಹೇಳ್ಬೇಕು ಸರ್, ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಶಿವಪ್ಪ ಸರ್ ಅಂತ ಹೇಳ್ಬಿಟ್ಟು, ಶಿವಪ್ಪ ನಾಯಕ್ ಅಂತ ಹೇಳೋರು. ಇದು ಇದನ್ನ ಯಾವ್ದೋ ಒಂದ್ ಸ್ಟೇಷನ್ ಹೋದಾಗ ನಿಜವಾಗ್ಲೂ ಅವರು ಕೇರ್ಲೆಸ್ ಆಗಿ ಮಾಡ್ತಾ ಇದ್ರು. ನಾನು ಸುಮಾರು ಮಾಡಿದ್ದೀನಿ ಈ ತರದೆಲ್ಲ, ಆಟೋ ರಜಾ ಅವ್ರಿಗೆ ಕೂಡ ಸೇರಿಸಿದೆ. ಆದ್ರೆ ಒಂದು 10-10 ನಿಮಿಷದಲ್ಲಿ ಇದನ್ನ ನಮಗೆ ಮಾಡ್ಕೊಟ್ರು. ನೋಡಿ, ಒಳ್ಳೆಯವರು ಇದಾರೆ ಈ ಭೂಮಿ ಮೇಲೆ. ನಾನು ಆತರ ಸ್ಟಿಟ್ ಆಫೀಸರ್ ನೋಡಿಲ್ಲ. ಅವರು ಆರ್ಮಿ ಆಫೀಸರ್ ಅಂತೆ, ಆರ್ಮಿಯಲ್ಲಿಂದ ರಿಟೈರ್ಡ್ ಆದ್ಮೇಲೆ ಡಬಲ್ ಸ್ಟಾರ್ ಆಗಿದ್ದಾರೆ. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನನ್ಗೆ ತುಂಬಾ ಖುಷಿ ಆಯ್ತು, ಆ ಒಂದು ಠಾಣೆ ಅಧಿಕಾರಿ ಅಷ್ಟೊಂದು ಸ್ಪೀಡ್ ಆಗಿ ಕೆಲಸ ಮಾಡ್ಕೊಟ್ರು ಇವ್ರಿಗೋಸ್ಕರ. ಇವ್ರನ್ನತ್ತ ಮಾತಾಡ್ರು, ಅವ್ರು ಒಂದ್ ಮಾತು ಹೇಳಿದ್ರು, ತಿಂಗಳು ತಿಂಗಳು ನಾನೇ ಕೊಡ್ತೀನಿ ಅಯ್ಯ, ಎಷ್ಟು ರೇಷನ್ ಬೇಕೋ ಎಲ್ಲ ನಾನೇ ಕೊಡ್ತೀನಿ, ರೂಮ್ ಅಲ್ಲಿ ಆರಾಮಾಗಿರು ಅಂತ ಹೇಳಿದ್ರು. ಯಾಕಂದ್ರೆ ಅವರು ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು, ಒಂದ್ ತಿಂಗಳು ಕೊಡ್ಬೋದು, ಎರಡು ತಿಂಗಳು ಕೊಡ್ಬೋದು. ಆದ್ರೆ ಈ ತರ ಆಶ್ರಮ ಸಿಗೋದು ತುಂಬಾನೇ ಕಷ್ಟ. ಹೌದು, ಆದ್ರೆ ಇವ್ರು ಹೆಂಗ್ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ನಿಂತಿರತ್ತೆ ಸರ್. ನಾವ್ ಹೇಳೋದ್ ಇಷ್ಟೇ, ನಾವ್ ಯಾರಿಗೂ ಓಪನ್ ಅಪ್ ಆಗಿ ಫೋರ್ಸೆಬಲಿ ನಾವ್ ಇರೋ ಅಂತ ಹೇಳಲ್ಲ. ಇಲ್ಲಿದ್ದವ್ರಿಗೆ ಖುಷಿಯಾಗಿರ್ಬೇಕಂದ್ರೆ ಅವರೇ ಖುಷಿಯಾಗಿರ್ಬೇಕು. ಬೆಳಗ್ಗೆ ಅವ್ರ ಕೈಲಾಗಿದ್ ಕೆಲ್ಸ, ಇಲ್ಲ ಕನಿಷ್ಠ ಪಕ್ಷ ಯಾವ್ದು ಆಗಿಲ್ವ ದೇವ್ರ ಮೈ ತೊಳಿ, ಇಲ್ಲ ಕನಿಷ್ಠ ಪಕ್ಷ ಯಾವ್ದು ಆಗಿಲ್ಲ ಜಪ ಮಾಡಿ ಅಷ್ಟೇ. ಒಳ್ಳೇದಾಗ್ಲಿ ಯಜಮಾನ್ರೆ, ಆರಾಮಾಗಿರಿ, ಒಳ್ಳೇದಾಗ್ಲಿ, ಆರಾಮಾಗಿರಿ, ನೋಡೋಣ ದೇವ್ರ ಇದ್ದಾನೆ. ಸ್ನೇಹಿತರು ದಯವಿಟ್ಟು ಇಷ್ಟ ಆದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡಿ. ಜೊತೆಗೆ ಈ ರೀತಿ ಅಸಹಾಯಕ ಜನರು ಅಥವಾ ಕಷ್ಟದಲ್ಲಿ ಇರ್ತಕ್ಕಂಥ ಜನರು ಯಾರೇ ಕಂಡು ಬಂದ್ರು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇದೇ ರೀತಿ ಲೆಟರ್ ಮಾಡಿ ಕರ್ಕೊಂಡು ಬನ್ನಿ, ಖಂಡಿತ ಆಶ್ರಯ ಕೊಡ್ತೀವಿ. ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಬಿದ್ದಿದ್ದಾರೆ ಅಂತ ಫೋನ್ ಮಾಡೋದಕ್ಕಿಂತ ಮುಖ್ಯವಾಗಿ ಈ ತರದ ಒಂದು ಸೇವೆ ನೀವು ಮಾಡಿ ನಿಮ್ಗೊಂದು ಅನುಭವ ಆಗ್ಲಿ. ಅನುಭವ ಅನ್ನೋದಕ್ಕಿಂತ ಪುಣ್ಯ, ನೀವು ಅಲ್ಲಿ ಇಲ್ಲಿ ಕ್ಷೇತ್ರಗಳಿಗೆ ಹೋಗಿ ಹುಡುಕ ಬದಲು ಈ ತರದ ಒಂದು ಕೆಲಸ ಮಾಡಿದಾಗ ಪುಣ್ಯ ನಿಮಗೆ ಸಿಗುತ್ತೆ. ಇಷ್ಟೇ ನಾನು ಹೇಳ್ಬೋದು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ನಮಸ್ಕಾರ. ಜನಶ್ರೀ ಯೋಗೇಶ್ವರವರಿಗೆ ನಮ್ಮ ಸಂಘಟನೆಯಿಂದ ಹೃದಯಪೂರ್ವಕ ಧನ್ಯವಾದ. ಇದೇ ರೀತಿ ನಿಮ್ಮ ಸೇವೆ ಜನರಿಗೆ ಸಿಗಲಿ. ಒಂದು ಜನರನ್ನ ಸಂಪಾದನೆ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ನಾವು ಸತ್ತಾಗ ಗುಣಿನಲ್ಲಿ ಚನಿಕೆಯಿಂದ ಎಳಿಬಾರ್ದು, ಮಣ್ಣಿಂದನೇ ತುಂಬಾ ಕೈಯಿಂದ ಅವರು ಕೈಗಳಿಂದ 3 ಇಡಿ ಆಗ್ತಾರಲ್ವಾ, ಅದರಿಂದ ಭರ್ತಿ ಆಗ್ಬೇಕು. ಅವತ್ತು ಆತನಿಗೆ ಒಂದು ಸಹಾಯ, ಒಂದು ಸಾವಿಗೆ ನ್ಯಾಯ ಸಿಗ್ತದೆ. ಈಗ ಜನ ಸ್ನೇಹಿ ಅಂದ್ರೆ ಜನ ಸ್ನೇಹಿ ಯೋಗೇಶ್ ಅವರಾಗಿದ್ದಾರೆ. ಅದೇ ರೀತಿ ನೀವು ಇದ್ದೀರಾ, ನಾನು ಇವತ್ತು ನಿಮ್ಮನ್ನು ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಖುಷಿಯಾಗಿರೋ ನಮ್ಮ ಯೋಗೇಶ್ ಸರ್ ಚೆನ್ನಾಗಿರೋ.